ಏನಾಯ್ತು ಸರ್? ಅನ್ನಪೂರ್ಣ ಮಜ್ಜಿ ಕಾರ್ ಅಲ್ವಾ, ಸೊ ನನಗೆ ಹೊಸದು, ಆದ್ರಿಂದ ನ್ಯಾಕ್ ಸಿಗ್ತಾ ಇಲ್ಲ. ಓ, ಯಾರೋ ಫೋನ್ ಮಾಡಿದ್ದಾರೆ. ಚಂದ್ರು ಅಂಕಲ್. ಸರ್, ಎಲ್ಲಿದ್ದೀರಾ ಅಂತ ಕೇಳಕ್ ಫೋನ್ ಮಾಡಿರ್ತಾರೆ. ಇನ್ನ ಹೊಂಟಿಲ್ಲ ಅಂದ್ರೆ ಅಟ್ಟಯ್ಯ. ಹಲೋ ರಿಷಿ, ಎಲ್ಲಿದ್ದೀರಾ? ಹಾ, ನಾವು ಬರ್ತೀವಿ ಅಂಕಲ್, ನೀವು? ಒಂದ್ ನಿಮಿಷ ರಿಷಿ, ಅಮ್ಮಂಗ್ ಕೊಡ್ತೇನೆ. ರಿಷಿ, ಎಲ್ಲ ಓಕೆ ಅಲ್ವಾ? ಆರಾಮಾಗಿ ಬರ್ತಿದ್ದೀರಾ ತಾನೆ? ಹಾ ಜಿ, ಎವ್ರಿಥಿಂಗ್ ಇಸ್ ಫೈನ್. ಕಮಲಿಗೆ ಸ್ವಲ್ಪ ಫೋನ್ ಕೊಡು. ಹಾ ಜಿ, ಕಮಲಿ ಅವರೇ ಮಾತಾಡಿ. ಅಯ್ಯೋ, ಸ್ಪೀಕರ್ ಆನ್ ಆಗೈತಲ್ಲ, ಅಜ್ಜಿ ಇವಾಗ ಏನನ್ನ ಹೇಳ್ಬಿಟ್ರೆ? ಹಲೋ ಅಜ್ಜಿ. ಕಮಲಿ, ನಾವು ಕೋರ್ಟ್ ಹತ್ರ ಹೋಗ್ತಿದೀವಿ ಕಣಮ್ಮ. ಹಾ ಅಜ್ಜಿ. ನಾನ್ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೀತೀನಿ ಅಂತ ಹೇಳ್ಬಿಟ್ಟೆ. ನಿನ್ನ ಹತ್ರ ನಾನು ಏನ್ ಹೇಳು ಇಲ್ಲ ಕೇಳು ಇಲ್ಲ. ನಿನ್ ಮನ್ಸಲ್ಲಿ? ಹಲೋ ಅಜ್ಜಿ, ಫೋನ್ ಆಗೇ ಸ್ಪೀಕರ್ ಆನ್ ಆಗೈತೆ, ನಿಮ್ ದನಿ ಬುಟ್ಟು ಬುಟ್ಟು ಕೇಳಿಸೈತ ಅಜ್ಜಿ. ಕರೆಕ್ಟ್ ಆಗಿ ಕೇಳಿಸಿದ್ಯಲ್ಲ ಕಮಲಿ ಅವರೇ. ಇಲ್ಲ ಸರ್, ಬುಟ್ಟು ಬುಟ್ಟು ಕೇಳಿಸ್ತೈತೆ. ಹಾ ರಿಷಿ, ನಿಧಾನ ಕಣಪ್ಪ, ಅವಸರ ಬೇಡ, ನಿಧಾನವಾಗಿ ಬನ್ನಿ ಆರಾಮಾಗಿ. ಹಾ ಅಜ್ಜಿ, ನೀವೇನ್ ಭಯ ಪಡಬೇಡಿ, ನಾನಿದ್ದೀನಿ. ನಮ್ ಕಾರ್ ಮುಂದೆ ಒಂದ್ ಬೆಕ್ ಪಾಸ್ ಆಯ್ತು, ಸೊ ಎರಡ್ ನಿಮಿಷ ನಿಲ್ಸಿ ಆಮೇಲೆ ಹೊರಡ್ತಿದೀವಿ. ಅರೆ, ಬೆಕ್ಕಡ್ಡ ಹೋಯ್ತಾ? ಹಾ ಅಜ್ಜಿ, ಆದ್ರೆ ಕಮಲಿ ಅವರು ಅದನ್ನೆಲ್ಲ ನಂಬಲ್ಲ, ನಡೀರಿ ಸರ್ ಅಂತ ಹೇಳ್ಬಿಟ್ರು. ಸರಿಪ್ಪ, ಹುಷಾರಾಗಿ ಬನ್ನಿ. ಹಾ ಅಜ್ಜಿ, ಓಕೆ ಓಕೆ. ಕಮಲಿ ಅವರೇ, ಕಮಲದ ಹೂ ಅರಳೋದಕ್ಕಿಂತ ಮುಗ್ಧವಾಗಿ ನಿಮ್ಮಗಳನ್ನ ರಿಷಿ ಸರ್ ಏನು ಮಾತಾಡದೆ ಬತ್ತವ್ರಲ್ಲ, ನನ್ನ ಅನ್ನಪೂರ್ಣ ಮಜ್ಜಿ ಅವ್ರ ಮೊಮ್ಮಗಳು ಅಂತ ಗೊತ್ತಾದ್ಮ್ಯಾಕೆ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾವ್ರ? ರಿಷಿ ಸರ್ ಗಾನ ದಿಟ ಹೇಳ್ಬಿಡ್ಲ. ಕಮಲಿ ಅವರ ಹೇಗನ್ನಿಸ್ತದೆ? ಅಂದ್ರೆ ಸರ್? ಅದೇ, ನೀವು ಕಮಲಿ ಮಹಾಜನ್ ಆದ್ಮೇಲೆ ಹೇಗನ್ನಿಸ್ತಿದೆ ಅಂದ. ನಾನ್ ಅನ್ಕೊಂಡಂಗೆ ರಿಷಿ ಸರ್ ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡ್ ಬತ್ತವ್ರೆ. ಏನ್ ಕಮಲಿ ಅವರ ಸುಮ್ನಾಗೋದ್ರಿ, ಹ್ಯಾಪಿ ಆಗಿದ್ದೀರ ತಾನೆ? ಹೂ ಸರ್, ನನ್ ಸ್ಯಾನೆ ಖುಷಿಯಾಗೇ ಇರ್ಲಿ. ಮಾಮ್, ಹೋದಾಗ ಟೆನ್ಷನ್ ಬರ್ತಾ ಜಾಸ್ತಿ ಆದ ಕಾಣಿಸ್ತಾ ಇದೆ. ಏನಾಯ್ತು ಮಾಮ್? ತಪ್ಪಾಗೋಯ್ತು ಕಣೆ, ತಪ್ಪಾಗೋಯ್ತು ಊರ್ಮಿ. ಅನ್ಕೊಂಡೆ ಮತ್ತೆ ಏನು ಅಡ್ವರ್ಟ್ ಆಗುತ್ತೆ ಅಂತ ಅನ್ಕೊಂಡೆ. ಬೇಬಿ ಪ್ಲೀಸ್ ಇರು. ಏನಾಯ್ತು ಅಂತ ಹೇಳಿ ಮಾಮ್. ಆ ಹಳ್ಳೆ ಗೊಗ್ಗು ಹೋಗ್ತಿದ್ದ ಕಾರಲ್ಲಿ ರಿಷಿನು ಹೋಗ್ತಿದ್ದಾನೆ. ಹಾ, ನೆಟ್ವರ್ಕ್ ಬೇರೆ ಸಿಕ್ತಿಲ್ಲ. ನಿಮ್ ಫೋನ್ ಕೊಡಿ, ರಿಷಿಗಿದ್ನ ಹೇಳಲೇಬೇಕು. ಯು ಬೇಬಿ, ನೀನೀಗ ಫೋನ್ ಮಾಡಿ ರಿಷಿಗೆ ಹೇಳಿದ್ರೆ
ಈ ಪ್ಲಾನ್ ಎಲ್ಲ ಮಾಡಿದ್ದು ನಾವೇ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ ಬೇಬಿ, ಪ್ಲೀಸ್. ಅದಕ್ಕೆ ಅಂತ ಋಷಿ ಸತ್ರೆ ಪರವಾಗಿಲ್ವಾ ಬೇಬಿ? ಋಷಿಗೆ ಏನೂ ಆಗಲ್ಲ, ನಾವು ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ. ಓಕೆ ಅಮ್ಮಮ್ಮ, ನಿಮ್ಗೆ ಬುದ್ಧಿ ಇದೆಯಾ ಇಲ್ವಾ ಅಮ್ಮಮ್ಮ? ನನ್ ಋಷಿ ಕಾರಲ್ಲಿ ಹೋಗ್ತಿದ್ದಾನೆ, ಬ್ರೇಕ್ ಫೇಲಿಯರ್ ಆಗಿದೆ. ಅವನ್ಗೇನಾದ್ರೂ ಆದ್ರೆ ನಾನ್ ಜೀವಂತವಾಗಿರ್ತೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ? ನಿಮ್ ಕಣ್ಣ ಮುಂದೆ ನಾನ್ ಸತ್ತೋಗ್ತೀನಿ. ಬೇಬಿ ಪ್ಲೀಸ್ ನೋಡು, ನೀನ್ ಹೀಗೆಲ್ಲ ಮಾತಾಡ್ಬೇಡ. ಮಾಮ್, ಬೇಬಿ ಸರಿಯಾಗೇ ಹೇಳ್ತಿದ್ದಾಳೆ. ನೋಡಿ, ನೀವು ಬರೀ ಆಸ್ತಿ ಬಗ್ಗೆ, ಕಮಲಿನ ಸಾಯಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆದ್ರೆ ಬೇಬಿ ಕೃಷಿ ಬಗ್ಗೆ, ಅವಳ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ನಾವು ಸಿಕ್ಕಾಕೋತೀವಿ ಅಂತ ನಾವೇನಾದ್ರು ಸುಮ್ಮನಿದ್ರೆ ನಾವು ಋಷಿನ ಕಳ್ಕೋಬೇಕಾಗುತ್ತೆ. ಋಷಿ ಮಾತ್ರ ಅಲ್ಲ, ನಾನು ಸಾಯ್ತೀನಿ. ಎಂಥ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಲ್ಲಪ್ಪ, ನನ್ನ ಮಗಳಿಗೂ ನನ್ನ ಮೊಮ್ಮಗಳಿಗೂ ನಾನೇ ವಿಲನ್ ಆಗೋದ್ನಲ್ಲ, ಏನ್ ಮಾಡೋದೀಗ? ಸರ್, ಏನಾಯ್ತು ಸರ್, ಯಾಕೇನು ಮಾತಾಡ್ತಾ ಇಲ್ಲ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಏನು ಸರ್, ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ತೀರಾ? ಹ್ಞೂ. ಇದು ಕಾಲೇಜಾ? ಇಲ್ಲ. ಮತ್ ಯಾಕೆ ನನ್ನ ಪದೇ ಪದೇ ಸರ್ ಅಂತ ಕರೀತೀರಾ? ಇದೊಳ್ಳೆ ಕತೆ ಆಯ್ತಲ್ಲ ಸರ್, ಮೇಸ್ಟ್ರನ್ನ ಕಾಲೇಜಾಗ ಮಾತ್ರ ಸರ್ ಅನ್ಬೇಕಾ? ಮೇಸ್ಟ್ರನ್ನ ಮೇಸ್ಟರ್ ಆಗಿದ್ದಾಗ ಮಾತ್ರ ಸರ್ ಅಂತ ಕೂಗಿದ್ರೆ ಸಾಕು. ನೀವೀಗ ಅನ್ನಪೂರ್ಣಮ್ಮ ಅಜ್ಜಿ ಮೊಮ್ಮಗಳು, ನೀವು ನನ್ನ ಸರ್ ಅಂತ ಕರೆಯೋದು ನಂಗೊಂಚೂರು ಇಷ್ಟ ಇಲ್ಲ. ಮತ್ತೆ ಹೆಂಗ್ ಕರೀಲಿ ಸರ್? ನಂಗೊಂದ್ ಸುಂದರವಾದ ಹೆಸರಿದೆಯಲ್ಲ, ಅದನ್ನಿಟ್ ಕರೀರಿ, ರಿಷಿ ಅಂತ. ಅಯ್ಯಯ್ಯೋ, ನನ್ನಿಂದ ಆಗಕ್ಕಿಲ್ಲಪ್ಪ, ಅನ್ನಪೂರ್ಣಮ್ಮ ಅಜ್ಜಿ ಮೊಮ್ಮಗ್ಳಾದ್ರೇನಂತೆ, ನಾನೇ ಅನ್ನಪೂರ್ಣಮ್ಮ ಅಜ್ಜಿ ಅಲ್ವಲ್ಲ ನಿಮ್ಮನ್ನ ಹೆಸರಿಟ್ಟು ಕರೆಯಕ್ಕೆ. ಯಾವತ್ತಿದ್ರು ನಾನು ನಿಮಗೆ ಕೊಡೋ ಗೌರವ ಕೊಟ್ಟೆ ಕೊಡ್ತೀನಿ. ಮಹಾಜನ್ ಕುಟುಂಬದವಳಾದ್ರೂ ಅಷ್ಟೇ, ಈ ದೇಶದ ರಾಷ್ಟ್ರಪತಿ ಆದ್ರೂ ಅಷ್ಟೇಯ. ಕಮಲಿ ಅವರೇ, ನಂಗೊಂದು ಡೌಟು. ಏನ್ ಸರ್? ಈಗ ಗಂಡಸ್ರಾದ್ರೆ ರಾಷ್ಟ್ರಪತಿ, ಹೆಂಗಸ್ರಾದ್ರೆ ರಾಷ್ಟ್ರಪತ್ನಿನ? ಹೆಂಗೆಲ್ಲ ಯೋಚನೆ ಮಾಡ್ತೀರಾ ಸರ್ ನೀವು? ಏನಾಯ್ತು ಕಮಲಿ ಅವರೇ? ಗೊತ್ತಿಲ್ಲ ಸರ್, ಕಣ್ಣಾಗೇನೋ ಬಿತ್ತು. ಕಮಲಿ ಅವರೇ, ಆರ್ ಯು ಓಕೆ? ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ ತಾಳಿ, ಇರಿ ಇರಿ. ಕಮಲಿ ಅವರು, ಒನ್ ಸೆಕೆಂಡ್, ಗಾಡಿ ಸ್ಲೋ ಮಾಡ್ತೀನಿ. Thank you.
ಕಮಲಿ ಅವರೇ, ಈಗಲಾರು ಅದನ್ನ ಆಫ್ ಮಾಡಿ ಪ್ಲೀಸ್. ಅದ್ ಯಾವುದು ನನ್ನ ಮನ್ಸಿಗೆ ಇಷ್ಟು ನೋವು ಮಾಡಿರಲಿಲ್ಲ ಕಮಲಿ ಅವರೇ. ಆದ್ರೆ ನಿಮ್ಗೆ ಹೇಳದೆ ಇದ್ದಂತ ಕ್ಷಣಗಳನ್ನ ಈಗ ನೆನೆಸ್ಕೊಂಡ್ರೆ ಮನ್ಸು ತುಂಬಾ ಭಾರ ಆಗ್ತಿದೆ. ಕಮಲಿ ಅವರೇ ಪ್ಲೀಸ್ ಅದನ್ನ. ಅಯ್ಯೋ ಅಯ್ಯೋ, ಈಗ ಆಫ್ ಮಾಡಿಲ್ಲ ಅಂದ್ರೆ ಕಮಲಿ ಅವ್ರಿಗೆ ಎಲ್ಲ ಗೊತ್ತಾಗೋಗುತ್ತಲ್ಲ. ಆ ಭಾರನ ಕಡಿಮೆ ಮಾಡೋಕೆ ಈಗ ನಿಮ್ಮ ಹತ್ರನೇ ಮಾತಾಡ್ತೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಕಮಲಿ ಅವರೇ. ನಿಮ್ಮನ್ನ ನೋಡ್ದಾಗಿಂದ ನಾನಾಗಿಲ್ಲ. ಪ್ರೀತಿ ಮನುಷ್ಯನ ಬದಲಾಯಿಸುತ್ತೆ ಅಂತಾರೆ, ಆದ್ರೆ ನನ್ ಬಾಳಲ್ಲಿ ಪ್ರೀತಿ ಅನ್ನೋ ಡೆಫಿನೇಷನ್ ಅನ್ನೇ ಚೇಂಜ್ ಮಾಡಿದವ್ರು ನೀವು. ನೀವು ನನ್ನ ಬದುಕಲ್ ಬರೋವರೆಗೂ ಸಂಪೂರ್ಣ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ. ನಿಮ್ಮ ಮುಗ್ಧತೆ ನನ್ನ ಪಕ್ವ ಮಾಡ್ತು ಕಮಲಿ ಅವರೇ. ನಗುವಲ್ಲೂ ಮನ್ಸು ಗೆಲ್ಬಹುದು, ಮಾತಲ್ಲಿ ಮರಳು ಮಾಡ್ಬೋದು ಅಂತ ಬರೀ ಪುಸ್ತಕದಲ್ಲಿ ಓದ್ಕೊಂಡಿದ್ದೆ. ನನಗೆ ನಿಜ ಜೀವನದಲ್ಲೂ ಅದ್ಭುತಗಳು ನಡೆಯುತ್ತೆ ಅಂತ ಅರ್ಥ ಮಾಡಿಸ್ತವ್ರು ನೀವು. ನಿಮ್ ಜೊತೆ ಕಾಲ್ನಡಿಗೆಯಲ್ಲಿ ಹೋಗುವಾಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಬೆಲೆ ಬಾಳೋ ಶಿಲೆ ಒಂದು ಜೀವ ತೊಟ್ಟು ನನ್ನ ಜೊತೆ ನಡ್ಕೊಂಡ್ ಬರ್ತಿದ್ಯೇನೋ ಅಂತ ಅನ್ನಿಸ್ತಿದೆ ಕಮಲಿ ಅವರೇ. ನನ್ಗೋಸ್ಕರ ನೀವು ತೋರ್ಸೋ ಕಾಳಜಿ, ಎಲ್ರೂ ಸಮನಾಗಿ ನೋಡೋ ಮನೋಭಾವ, ಕಷ್ಟನ ಎದುರಿಸಿ ನಿಲ್ಲೋ ಧೈರ್ಯ, ಹಳ್ಳಿ ಹುಡುಗಿ ಅನ್ನೋ ಗರ್ವ, ತಾಯಿ ಮೇಲಿಟ್ಟಿರೋ ಪ್ರೀತಿ, ದೇವ್ರಿಗೆ ಮಾತ್ರ ಭಯ ಪಡೋ ನಿಮ್ ಕಣ್ಗಳು, ಎಲ್ಲಾನು ಇಷ್ಟ. ಮೊದ್ಲೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ಪೇಜ್ ಗಟ್ಟಲೆ ಕವಿತೆ ಬರಿತಿದ್ದ ನನಗೆ ನಿಮ್ಮನ್ನ ನೋಡಿದಾಗಿಂದ ಒಂದು ಪದದಲ್ಲೂ ಕವಿತೆ ಬರಿಬಹುದು ಅಂತ ಗೊತ್ತಾಯ್ತು. ಅದೇ ಕಮಲಿ. ಇದನ್ನೆಲ್ಲ ಹೇಳ್ತಿದ್ದೀನಿ, ಅದ್ಯಾಕೋ ನಿಮ್ ಮುಂದೆ ಬಂದಾಗ ಮಾತ್ರ ಕೈಯೆಲ್ಲ ನಡುಗಿ ಮೈಯೆಲ್ಲ ಬೆವ್ತು ಬಾಯಾರಿಕೆ ಆಗಿ ನೀರ್ ಬೇಕು ಅಂತ ಅನ್ಸಿ ಉಸಿರಾಟಕ್ಕೆ ತೊಂದರೆ ಆಗೋದಂಗಾಗುತ್ತೆ. ಮನ್ಸಲ್ಲಿ ಬಚ್ಚಿಟ್ಟಿರೋ ಆ ಒಂದು ವಾಕ್ಯನ ಹೇಳೋಕೆ ತುಂಬಾನೇ ಭಯ ಆಗ್ತಿದೆ. ಯಾಕಂದ್ರೆ ನೀವು ಇಲ್ಲಿಲ್ಲ ಅಂತಂದ್ರು ನನ್ ಜೊತೆಲೇ ಇರೋ ಹಾಗೆ ಅನ್ನಿಸ್ತಿದೆ ಕಮಲಿ ಅವರೇ. ಆದ್ರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಕಮಲಿ ಅವರೇ ಪ್ಲೀಸ್ ಈಗಲಾರೋ ಅದನ್ನ ಆಫ್ ಮಾಡಿ. ಕಮಲಿ ಅವರೇ ನನ್ನ ಮಾತು ಕೇಳಿ. ಮಜಿ ಸುಮ್ಕೇರಿ ಸರ್, ನಾನು ಕೇಳಿಸ್ಕೊಬೇಕು. ಐ ಲವ್ ಯು ಕಮಲಿ. ಯಾರು ಏನೇ ಹೇಳಿದ್ರು ನೀವೇ ನನ್ನ ಸಂಗಾತಿ ಕಮಲಿ ಅವರೇ. ನಿಮ್ಮನ್ನ ಬಿಟ್ಟು
ಆ ಜಾಗದಲ್ಲಿ ನಾನು ಬೇರೆ ಯಾರನ್ನು ಊಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನನ್ನ ಕೊನೆಯ ಉಸಿರಿರೋವರೆಗೂ, ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗೋವರೆಗೂ ನನ್ನ ಹೃದಯ ಮಿಡಿಯೋದು ನಿಮ್ಗೋಸ್ಕರ ಮಾತ್ರನೇ ಕಮಲಿಯವರೇ. ಕಮಲಿ ಅವರೇ, ಅದೇನಾಯ್ತಂದ್ರೆ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು. ರಿಷಿ ಸರ್, ಈ ಕಾರ್ ಎಲ್ಲಿಗೋಗಿ ನಿಲ್ತೈತೋ ಗೊತ್ತಿಲ್ಲ, ನಿಂತಾಗ ನಾನು ಬದುಕಿರ್ತೀನ ಅನ್ನೋದು ಗೊತ್ತಿಲ್ಲ. ಒಂದ್ ವೇಳೆ ನಾನು ಇವತ್ತೇ ಸಾಯೋದು ಅಂತಾದ್ರೆ ನಾನು ನಿಮ್ ತವ ಒಂದ್ ವಿಷಯ ಹೇಳ್ಬೇಕು. ಮಿಸ್ಟೇಕ್ಸ್ ಮಾಡಿದೀನಿ, ಎಷ್ಟೋ ಜನಕ್ಕೆ ತುಂಬಾ ಹರ್ಟ್ ಮಾಡಿದೀನಿ, ಬಟ್ ಅದಕ್ಕೆ ಅಂತ ನನಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಪ್ಲೀಸ್. ಋಷಿನೇ ನನಗೆಲ್ಲ, ಅವನಿಲ್ದೆ ನಾನು ಒಂದು ಕ್ಷಣನು ಬದುಕಿರಕ್ಕಾಗಲ್ಲ. ಪ್ಲೀಸ್ ದೇವ್ರೆ, ಅವನ ಕಾಪಾಡಿ ಪ್ಲೀಸ್. ಕಮಲಿ ಅವರೇ, ಅದೇನೋ ಕೇಳಬೇಕು ಅಂದ್ರಲ್ಲ, ಕೇಳಿ. ನನ್ಗೇನೇ ತೊಂದ್ರೆ ಆದ್ರೂ ಮೊದ್ಲು ಮುಂದೆ ಬಂದಿಲ್ಲದು ನೀವೇ. ಪಟ್ಟಣಕ್ಕೆ ನಾನು ಬಂದಿದ್ದ ದಿವಸದಿಂದ ನನ್ನ ಧೈರ್ಯ ನೀವೇನೆ ಸರ್. ಕಷ್ಟದಲ್ಲಿ ಕೈ ಹಿಡಿದ್ರಿ, ಖುಷಿಯಾಗಿದ್ದಾಗ ಭಾಗಿಯಾದ್ರಿ, ಯಾವಾಗ್ಲೂ ನನ್ ಜೊತೆಯಾಗೆ ನಿಂತೀವ್ರಿ. ನೀವ್ ಅವತ್ ಬರ್ಲಿಲ್ಲ ಅಂದಿದ್ರೆ ಅವತ್ ಹಳ್ಳಿಲ್ ನಡೆದಿದ್ ಕಬಡ್ಡಿ ಪಂದ್ಯನ ನನ್ಗೆಲ್ಲ ಕಾಯ್ತಿರ್ಲಿಲ್ಲ. ನೀವ್ ಸರಿಯಾದ ಸಮಯಕ್ಕೆ ಹಣ ಕೊಟ್ಟಿಲ್ಲ ಅಂದಿದ್ರೆ ನಾನ್ ಕಾಲೇಜ್ ಫೀಸು ಕಟ್ಟಕ್ ಕಾಯ್ತಿರ್ಲಿಲ್ಲ. ನಡು ರಾತ್ರಿ ನೀವು ಬಂದು ನೆರವಾಗಿರ್ಲಿಲ್ಲ ಅಂದಿದ್ರೆ ನಾನು ಅವತ್ತು ಆ ರೌಡಿಗಳ ಕೈಲಿ ಸಿಗ್ಬಿಡ್ತಿದ್ದೆ. ಆಟೆ ಯಾಕೆ ಈ ಕ್ಷಣನು ನೀವು ನನ್ನ ಬಿಟ್ಟೋಗ್ಬೋದು, ಆದ್ರೆ ನನ್ನ ಕಾಪಾಡ್ಬೇಕು ಅಂತ ಈಗ್ಲೂ ಜೊತೆಯಾಗೆ ಇದ್ದೀರಾ. ಆದ್ರೆ ಆದ್ರೆ ಏನ್ ಕಮಲಿ ಅವರೇ ಹೇಳಿ.
ಪುಸ್ತಕದಲ್ಲಿ ಓದ್ಕೊಂಡಿದ್ದೆ ನನಗೆ ನಿಜ ಜೀವನದಲ್ಲೂ ಅದ್ಭುತಗಳು ನಡೆಯುತ್ತೆ ಅಂತ ಅರ್ಥ ಮಾಡಿಸ್ತಾವ್ರಿ ನೀವು. ನಿಮ್ ಜೊತೆ ಕಾಲ್ನಡಿಗೆಯಲ್ಲಿ ಹೋಗುವಾಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಬೆಲೆ ಬಾಳೋ ಶಿಲೆ ಒಂದು ಜೀವ ತೊಟ್ಟು ನನ್ ಜೊತೆ ನಡ್ಕೊಂಡ್ ಬರ್ತಿದ್ಯೇನೋ ಅಂತ ಅನ್ನಿಸ್ತಿದೆ ಕಂಬ್ಳಿ ಅವರೇ. ತುಂಬಾನೇ ಭಯ ಆಗ್ತಿದೆ, ಯಾಕಂದ್ರೆ ನೀವ್ ಇಲ್ಲಿಲ್ಲ ಅಂತಂದ್ರು ನನ್ ಜೊತೆಲೇ ಇರೋ ಹಾಗ ಅನ್ನಿಸ್ತಿದೆ ಕಂಬ್ಳಿ ಅವರೇ. ಆದ್ರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಐ ಲವ್ ಯು ಕಂಬ್ಳಿ ಅವರೇ. ನಾನವತ್ತು ಆ ರೌಡಿಗಳ ಕೈಲಿ ಸಿಗ್ಬಿಡ್ತಿದ್ದೆ. ಆಟ ಯಾಕೆ ಈ ಕ್ಷಣನು ನೀವು ನನ್ನ ಬಿಟ್ಟೋಗ್ಬೋದು, ಆದ್ರೆ ನನ್ನ ಕಾಪಾಡ್ಬೇಕು ಅಂತ ಈಗ್ಲೂ ಜೊತೆಯಾಗೇ ಇದ್ದೀರಾ. ಆದ್ರೆ ಸರ್ ಋಷಿ ಏನಾಯ್ತು, ಆರ್ ಯು ಓಕೆ? ನಥಿಂಗ್ ಪಾ, ಐ ಆಮ್ ಫೈನ್. ಋಷಿ, ನಾವೆಲ್ಲರೂ ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿನಗೆ ಮದುವೆ ಮಾಡಬೇಕು ಅಂತ. ಕಲಿಯೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ತಗೊಂಡು ಏನಾಯ್ತವಿ? ಏನಿಲ್ಲ ನಿಂಗೆ. ಪಾ, ಇವತ್ತು ದಯವಿಟ್ಟು ಈ ಟಾಪಿಕ್ನ ತರಬೇಡಿ. I'm totally not in a mood to discuss this. Please. Rishi, appa helodan poorthiya kelu Rishi. Anna, please. Compel maadbedi. Nanage ivattu idru bagge maatadadakke agalla. I need some space. Understand. Anna, nan maat kelu. Prachna, helidnalla. Ramesh. ಬಿಟ್ಬಿಡಿ, ಅವನನ್ನ ಕಂಪೈಲ್ ಮಾಡಬೇಡಿ. ಅವನಿಗೆ ಟೈಮ್ ಬೇಕು, ತಗೊಳ್ಳಿ. ಅರ ನಾನು ಮಾತಾಡ್ತೀನಿ, ಯು ಡೋಂಟ್ ವರಿ. ರಶಿ, ಕುತ್ಕೋಬಾ ಇಲ್ಲಿ. ಪಾ, ನಾನು ಹೇಳ್ತೀನಿ ಬಾಪ್ಪ ಇಲ್ಲಿ. ಪಾ ರಜಾ,
ಬರೀ ನಿನಗೆ ಮದುವೆ ಮಾಡಬೇಕು ಅಂತ ಮಾತ್ರ ಅಲ್ಲ ಕಣೋ, ಹುಡುಗಿ ಯಾರು ಅಂತನೂ ತೀರ್ಮಾನ ಮಾಡಾಗಿದೆ. ನಾನು ಮಾತಾಡ್ತಿರೋದು ನಿನ್ನ ಕಮಲಿ ಮದುವೆ ಬಗ್ಗೆ. ಏನಾಯ್ತು? ರಿಷಿ, ಯಾವುದಕ್ಕೋಸ್ಕರ ಇಷ್ಟು ದಿನ ಕಾಯ್ತಿದ್ಯೋ ಆ ದಿನ ಇವತ್ತು ನಿನಗೋಸ್ಕರ ಕಾಯ್ತಾ ಇದೆ. ನೀನ್ ನೋಡಿದ್ರೆ ಏನೋ ಕಳ್ಕೊಂಡಾಗೆ ಹೀಗೆ ಸಪ್ಪು ಕೂತಿದ್ಯಾ, ಏನಾಯ್ತು? ನೆನ್ನೆ ನಾನು ಮತ್ತೆ ಕಮಲಿ ಅವರು ಕಾರಲ್ಲಿ ಬರುವಾಗ ನೀವು ಇಲ್ಲಿಲ್ಲ ಅಂತಂದ್ರು ನನ್ನ ಜೊತೆಲೇ ಇರೋ ಹಾಗೆ ಅನ್ನಿಸ್ತಿದೆ ಕಮಲಿ ಅವರೇ. ಆದರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಐ ಲವ್ ಯು ಕಮಲಿ ಅವರೇ. ನಾನು ಹೇಳಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅಡ್ಡ ಬಂದು ಕಮಲಿ ಅವ್ರಿಗೆ ಹೇಳೋದಕ್ಕಾಗ್ತಿರಲಿಲ್ಲ. ಆದರೆ ನೆನ್ನೆ ಅನ್ಎಕ್ಸ್ಪೆಕ್ಟೆಡಾಗಿ ಕಮಲಿ ಅವ್ರಿಗೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾಗೋಯ್ತು ಅದಕ್ಕೆ. ಇನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೆ ಯಾಕೆ ಫೀಲಲ್ಲಿ ಇದೆಯಾ? ಅದಕ್ಕೆ ಅರ್ಥ ಮಾಡ್ಕೊಳ್ದೆ ಮಾತಾಡಬೇಡಿ. ಕಮಲಿ ಅವ್ರಿಗೆ ನಾನು ಪ್ರೀತಿಸ್ತಾರೋ ವಿಷಯ ಗೊತ್ತಾದ್ಮೇಲೂ ಅವ್ರೇನೂ ರೆಸ್ಪಾಂಡ್ ಮಾಡಲಿಲ್ಲ. ಕೊನೆವರೆಗೂ ಅವ್ರೇನಾದ್ರು ರೆಸ್ಪಾಂಡ್ ಮಾಡ್ತಾರಂತ ಕಾಯ್ತಾನೆ ಇದ್ದೆ. ಬಟ್ ಅಯ್ಯೋ ರಿಷಿ, ಖಂಡಿತ ಕಮಲಿ ಮನಸ್ಸಲ್ಲಿ ನೀನೇ ಇದೆಯಾ ಕಣ? ನಿನ್ನಂಥ ಹುಡುಗ ಸಿಗೋದಕ್ಕೆ ಖಂಡಿತ ಕಮಲಿ ತುಂಬ ಖುಷಿ ಪಡ್ತಾಳೆ. ನಿನ್ ಪ್ರೀತಿ ಸಡನ್ ಆಗಿ ಗೊತ್ತಾಗಿ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದಷ್ಟೇ. ನೀನೇನು ವರಿ ಮಾಡ್ಕೋಬೇಡ, ಬಾ, ಖಂಡಿತ ಕಮಲಿ ಓಕೆ ಅಂತಾಳೆ. ನನ್ ಮಾತ್ ನಂಬು, ಬೇಗ ರೆಡಿ ಆಗು. ನೀ ಕಮಲಿನ್ ನೋಡ್ಕೊಂಡು ವಾಪಸ್ ಬರೋವಾಗ ಫುಲ್ ಜೋಶಲ್ಲಿ ಖುಷ್ ಖುಷಿಯಾಗಿ ಬರ್ಲಿಲ್ಲ ಅಂದ್ರೆ ಯಾಕೆ ಅಂತ ಕೇಳು. ಕಮಾನ್ ಗೆಟ್ ರೆಡಿ, ಕಮಾನ್ ಡ್ಯೂ ಗೆಟ್ ರೆಡಿ. ಹಲೋ, ಕಮಲಿ ಹತ್ರ ಮಾತಾಡಬೇಕಾಗಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಓ, ಯಾಕೆ ರಚನಾ, ನನ್ನ ಹತ್ರ ಎಲ್ಲ ಮಾತಾಡಲ್ವಾ? ಹಾಯ್ ಅನಿಕಾ, ಒಂದು ಇಂಪಾರ್ಟೆಂಟ್ ವಿಷಯ, ಕಮಲಿ ಅಥವಾ ನಿಂಗೆ ಹತ್ರನೇ ಮಾತಾಡಬೇಕಾಗಿತ್ತು, ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀಯಾ? ವೇಟ್, ಐ ಕಾಲ್ ಹರ್. ನಿಂಗೆ ಫೋನ್. ಹಲೋ, ಯಾರು? ನಿಂಗಿ, ನಾನು ರಚನಾ ಮಾತಾಡ್ತಿರೋದು. ಓ ರಚನಾ, ಯೋಳವಿ, ಏನಿಸ್ಯ? ನಿಂಗಿ, ಒಂದ್ ಸಿಕ್ಕಾಪಟ್ಟೆ ಸಿಹಿ ಸುದ್ದಿ ಇದೆ, ಕೇಳಿದ್ರೆ ಫುಲ್ ಖುಷಿ ಆಗೋಗ್ತೀಯ. ಹೌದಾ, ಏನವಿ ಅದು? ರಚನಾ, ಒಂದ್ ನಿಮಿಷ ಇರವಿ. ಅಂತ ದೊಡ್ಡ ಸೀಕ್ರೆಟಾ? ರಚನಾ, ಈಗ ಹೇಳು. ನಿಂಗಿ, ನಾವೆಲ್ಲ ಇವತ್ತು ಕಮಲಿನ ಹೆಣ್ಣೋಡೋ ಶಾಸ್ತ್ರಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಏನು? ಹ್ಞೂ ನಿಂಗಿ, ಅಣ್ಣಂಗೂ ಕಮಲಿಗೂ ಮದುವೆ ಸಂಬಂಧ ಮಾಡಕ್ಕೆ ನಾವೆಲ್ಲ ಅಲ್ಲಿಗೆ ಬರ್ತಾ ಇದ್ದೀವಿ. ತಿಟ್ವಾಲು ನ ರಚನಾ, ಈ ವಿಷಯದಲ್ಲಿ ನಾನ್ ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ನಿಂಗಿ ಮಲೆ ಮರವ್ವ, ನಮ್ ಕಮಲಿ ನೀನ್ ಒಳ್ಳೇದ್ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು, ಆದ್ರೆ ಈಟ್ ಬಿನ್ನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ.
ರಚನಾ, ನೀನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡ್ದೆ, ಇಲ್ಲ ಅಂದಿದ್ರೆ ನಾವೆಲ್ಲೋ ಆಚೆ ಹೋಯ್ತಿದ್ದು. ಅಲ್ಲ, ಇದೆಲ್ಲ ದಿಢೀರಂತ ಹೆಂಗಾಯ್ತು? ನಿಮ್ಮ ಅವ್ವ ಇದಕ್ಕೆ ಒಪ್ಕಂಡ್ರ? ರಿಷಿ ಸರ್ ಬಂದು ಎಣ್ಣೋಡು ಮತ್ತೆ ಹೇಳಿದ್ರ? ಹೇ ಕೂಲ್ ಕೂಲ್ ನಿಂಗಿ, ನಿನ್ ಎಕ್ಸೈಟ್ಮೆಂಟ್ ನಂಗೆ ಅರ್ಥ ಆಗುತ್ತೆ. ಈಗ ಅದನ್ನೆಲ್ಲ ಹೇಳಕ್ ಸಮಯ ಇಲ್ಲ. ನಾವು ನಿಮ್ಮ ಮನೆಗೆ ಹೆಣ್ಣು ಕೇಳಕ್ ಬರ್ತಿದ್ದೀವಿ ಅಂತ ಯಾರಿಗೂ ಹೇಳ್ಬೇಡ, ಸರ್ಪ್ರೈಸ್ ಆಗೇ ಇರಲಿ. ಓಕೆನಾ? ಸರಿ, ನಾನೀಗ ಹೋಗಿ ರೆಡಿ ಆಗ್ತೀನಿ. ಓಕೆ, ಸರಿ ರಚನಾ. ಯಾ ಬಾಯ್ ಬಾಯ್ ಬಾಯ್. ಕಮಲಿ ಟೀಚರ್, ಮೇ ಐ ಕಮ್ ಇನ್? ಏ ನಮಿತಾ ಪುಟ್ಟಿ, ಬಾ ನೋಡಿ, ನಾವು ಬರೋದು ನಿಮಗೆ ಗೊತ್ತಿರಲಿಲ್ಲ ತಾನೇ, ಸರ್ಪ್ರೈಸ್. ನಾವಾ? ಯಾರ್ಯಾರು ಬಂದಿದ್ದೀರಾ? ಎಲ್ಲರೂ, ಅಜ್ಜಿ, ತಾತ, ಅಪ್ಪ, ಅಮ್ಮ, ಅತ್ತೆ ಮತ್ತೆ ರಿಷಿ ಚಿಕ್ಕು. ಎಲ್ಲರೂನಾ? ಇದೆ, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಟೀಚರ್, ಬನ್ನಿ ಹೋಗೋಣ. ಓ ಸಾರಿ ಸಾರಿ, ಇನ್ಮೇಲೆ ನಿಮ್ಮನ್ನ ಟೀಚರ್ ಅಂತ ಕರಿಬಾರ್ದು ಅಂತ ಅಮ್ಮ ಹೇಳಿದ್ರು. ಯಾಕೆ? ನಾನು ಅಮ್ಮನ ಕೇಳ್ದೆ, ಅಮ್ಮ ಹೇಳಿದ್ರು ಹಾಗೇನೆ ಇನ್ಮೇಲೆ ಟೀಚರ್ ಅಂತ ಕರಿಬಾರ್ದು ಅಂತ ಹೇಳಿದ್ರು. ಆಮೇಲೆ ನೀವು ರಿಷಿ ಚಿಕ್ಕುನ ಸಾರ್ ಅಂತ ಕರಿಬಾರ್ದಂತೆ. ಇದನ್ನು ಅವ ಹೇಳಿದ್ರ? ಹಾ, ಇಲ್ಲ 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 ಇಲ್ಲ, ರಚನಾ ಅತ್ತೆ ಹತ್ರ ಮಾತಾಡ್ತಾ ಇದ್ರು. ಸರಿ ಬನ್ನಿ, ಎಲ್ರು ಕಾಯ್ತಿದ್ದಾರೆ. ರಮೇಶ್, ಏನ್ ಹೇಳ್ತಾ ಇದ್ದೀರಾ? ನಾವು ಒಪ್ಕೊಂಡ್ರೆ ಫಂಕ್ಷನ್ನ ಏನ್ ಹಾಗಂದ್ರೆ? ಅಯ್ಯೋ, ಏನ್ ಅನ್ಪೂರ್ಣ, ನೀನು ಎಷ್ಟು ಮದುವೆ ಮುಹೂರ್ತ ನೋಡಿದೆ ನಿನ್ ಲೈಫಲ್ಲಿ, ಆದ್ರೂ ನಿನ್ಗೆ ಅರ್ಥ ಆಗ್ತಿಲ್ವಲ್ಲ. ತಾರಾ ಮತ್ತೆ ರಮೇಶು ರಿಷಿ ಸಂಬಂಧನ ನಮ್ಮ ಮನೆಗೆ ತಂದಿದ್ದಾರೆ. ಅಂದ್ರೆ ನಮ್ಮನೆಗೆ ಹೆಣ್ಣು ನೋಡಕ್ ಬಂದಿದ್ದಾರೆ ಅನ್ಪೂರ್ಣ. ರಮೇಶ್, ನಿಜವಾಗ್ಲೂ? ಹೌದು ಚಂದ್ರ, ಕಾಮಿನಿಯವ್ರು ಹೇಳ್ತಾ ಇರೋದು ಸತ್ಯ. ನಾವು ನಮ್ಮ ರಿಷಿಗೆ ನಿಮ್ಮ ಮನೇಲಿ ಸಂಬಂಧ ಕೇಳೋಕೆ ಬಂದಿದ್ದೀವಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಮುಖ್ಯ ಅಲ್ವಾ? ಅರೆ, ಇದರಲ್ಲಿ ಒಪ್ಪಿಗೆ ವಿಷಯ ಏನ್ ಬಂತು ರಮೇಶ್ ಅವರೇ? ರಿಷಿನೂ ನಮ್ಮ ಅನಿಕನು ಒಬ್ರನ್ನೊಬ್ರು ಪ್ರೀತಿಸೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ನಾವು ಮುಂದೆ ನಿಂತು ಮದುವೆ ಮಾಡ್ಕೊಡೋದು ನಮ್ಮ ಕರ್ತವ್ಯ ಅಷ್ಟೇ. Thank you.
ನಾನು ಹೇಳ್ತಾ ತಾನೆ ನಮ್ಮ ಮನೆಯವರೆಲ್ಲರೂ ಬಂದಿದ್ದಾರೆ ಅಂತ ನೋಡಿ. ಊರ್ಮಿಳ್ ಅವ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ಇಲ್ಲ, ನಾವು ಸಂಬಂಧ ಕೇಳೋಕೆ ಬಂದಿರೋದು ಅನಿಕಾನಲ್ಲ. ಚಂದ್ರು, ನಾವು ಸಂಬಂಧ ಕೇಳೋಕೆ ಬಂದಿದ್ದು ನಿಜ. ಆದರೆ ನಾವು ಕೇಳೋಕೆ ಬಂದಿರೋದು ಅನಿಕಾನಲ್ಲ. ಅನ್ನಪೂರ್ಣ ಮಹಾಜನ್ ಅವರ ಹಿರಿ ಮೊಮ್ಮಗಳು ಕಮಲಿ ಮಹಾಜನ್.